ಈಗಾಗಲೇ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಲಿಸ್ಟ್ ಫೈನಲ್ ಕೂಡ ಆಗಿಲ್ಲ ಅಂದ್ರೆ ಹೊರ ಬೀಳುತ್ತೆ ಅಂತ ಹೇಳಲಾಗ್ತಾ ಇತ್ತು ಆ ಗೊಂದಲ ಮತ್ತಷ್ಟು ಮುಂದುವರೆದಿರೋದನ್ನ ಇಲ್ಲಿ ಗಮನಿಸಬಹುದು ಯುಗಾದಿ ಹಬ್ಬದ ದಿನವೇ ಕಾಂಗ್ರೆಸ್ ನ ಮೊದಲ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಈಗ ಎಐಸಿಸಿ ಕಾಂಗ್ರೆಸ್ ನಿಂದ ಮೊದಲ ಪಟ್ಟಿ ಬಿಡುಗಡೆ ಆಗಿದೆ 124 ಅಭ್ಯರ್ಥಿಗಳ ಮೊದಲ ಪಟ್ಟಿ ಇದು ಬಿಡುಗಡೆ ಆಗಿದೆ ವರ್ಡಾದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಕೋಲಾರ ಕ್ಷೇತ್ರಕ್ಕೆ ಘೋಷಣೆ ಆಗಿಲ್ಲ ಅಭ್ಯರ್ಥಿಯ ಹೆಸರು ಟಿ ನರಸೀಪುರದಿಂದ ಎಚ್ಸಿ ಮಹದೇವಪ್ಪ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ನಂಜನಗೂಡಿನಿಂದ ದಿವಂಗತ ಧ್ರುವನಾರಾಯಣ ಪುತ್ರ ದರ್ಶನ್ ಅವರಿಗೆ ಟಿಕೆಟ್ ಸಿಕ್ಕಿದೆ ದೇವನಹಳ್ಳಿಯಿಂದ ಕೆಎಚ್ ಮುನಿಯಪ್ಪ ಅವರಿಗೆ ಟಿಕೆಟ್ ಸಿಕ್ಕಿರುವಂತದ್ದು ಎಐಸಿಸಿ ಕಾಂಗ್ರೆಸ್ ನಿಂದ ಈಗ ಮೊದಲ ಪಟ್ಟಿ ರಿಲೀಸ್ ಆಗಿದೆ ಯುಗಾದಿ ಹಬ್ಬದ ದಿನವೇ ಮೊದಲ ಪಟ್ಟಿ ರಿಲೀಸ್ ಆಗಬೇಕಾಗಿತ್ತು ಇನ್ನು ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಿನ್ನೆ ಆದ್ರೂ ಬಿಡುಗಡೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಈಗ 124 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಕಾಂಗ್ರೆಸ್ ಈಗ ಬಿಡುಗಡೆ ಮಾಡಿದೆ ಕೋಲಾರ ಕ್ಷೇತ್ರಕ್ಕೆ ಅಭ್ಯರ್ಥಿಯ ಹೆಸರು ಘೋಷಣೆ ಯಾಕಿಲ್ಲ ಈಗಾಗಲೇ ಸಿದ್ದರಾಮಯ್ಯ ಅವರ ಕ್ಷೇತ್ರ ಟೆನ್ಷನ್ ಇರೋದನ್ನ ಗಮನಿಸಬಹುದು ಬದಾಮಿ ವರುಣ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಈಗ ಕೋಲಾರದಲ್ಲಿ ಯಾರು ಅಭ್ಯರ್ಥಿ ಅನ್ನೋದು ಇದು ಕೂಡ ಫೈನಲ್ ಆಗಿಲ್ಲ ನಂಜನಗೂಡಿನಿಂದ ನಿರೀಕ್ಷೆ ಮಾಡಿದಂತೆ ದಿವಂಗತ ಧ್ರುವನಾರಾಯಣ ಅವರ ಪುತ್ರ ದರ್ಶನ್ ಧ್ರುವ ಅವರಿಗೆ ಈಗ ಟಿಕೆಟ್ ಸಿಕ್ಕಿದೆ ಎಐಸಿಸಿ ಕಾಂಗ್ರೆಸ್ ನಿಂದ ಮೊದಲ ಪಟ್ಟಿ ಈಗ ಬಿಡುಗಡೆ ಆಗಿರುವಂತದ್ದು ವರ್ಣದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಈಗ ಅವರು ಬದಾಮಿಯಿಂದ ಸ್ಪರ್ಧೆಯನ್ನ ಮಾಡಬೇಕು ಅಂತ ಹೇಳಿ ಅಲ್ಲಿನ ಬೆಂಬಲಿಗರು ಅಭಿಮಾನಿಗಳು ಕೂಡ ಮನವಿಯನ್ನ ಮಾಡ್ಕೊಂಡಿದ್ದನ್ನ ಗಮನಿಸಬಹುದು ಈಗ ವರ್ಣದಿಂದ ಸ್ಪರ್ಧೆ ಮಾಡೋದು ಕನ್ಫರ್ಮ್ ಆಗ್ತಾ ಇದೆ ಬದಾಮಿಯಿಂದಲೂ ಕೂಡ ಸಿದ್ದರಾಮಯ್ಯ ಅವರು ಸ್ಪರ್ಧೆಯನ್ನ ಮಾಡ್ತಾರ ಅನ್ನುವಂತ ಕುತೂಹಲ ಈಗ ಇರುವಂತದ್ದು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಆನಂದ್ ಈಗ ಎಐಸಿಸಿ ಕಾಂಗ್ರೆಸ್ ನಿಂದ ಮೊದಲ ಪಟ್ಟಿ ಬಿಡುಗಡೆ ಆಗಿದೆ ಇಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕೇಳಿಸಿರುವಂತದ್ದು ಕೋಲಾರ ಕ್ಷೇತ್ರ ಇಲ್ಲಿ ಯಾವುದೇ ರೀತಿ ಅಭ್ಯರ್ಥಿಯ ಪಟ್ಟಿ ಅಂದ್ರೆ ಹೆಸರು ಫೈನಲ್ ಆಗಿಲ್ಲ ಈ 124 ಅಭ್ಯರ್ಥಿಗಳು ಕೂಡ ಈಗ ಸಮಾಧಾನಗೊಂಡಿದ್ದಾರ ಅಥವಾ ಈ ಪಟ್ಟಿ ರಿಲೀಸ್ ನಿಂದ ಮತ್ತಷ್ಟು ಗೊಂದಲ ಅಸಮಾಧಾನ ಭುಗಿಲೇಳುವ ಸಾಧ್ಯತೆ ಎಷ್ಟಿದೆ ಅಂತ ಶ್ರೀ ಈಗಷ್ಟೇ ಪಟ್ಟಿ ಬಿಡುಗಡೆ ಆಗಿರತಕ್ಕಂಥದ್ದು ಅಂದುಕೊಂಡಂತೆ 124 ವಿಧಾನಸಭಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಎಐಸಿಸಿ ನಾಯಕರು ಘೋಷಣೆ ಮಾಡಿದ್ದಾರೆ ಸದ್ಯ ಘಟಾನುಘಟಿ ನಾಯಕರಿಗೆ ಆ ಒಂದು ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಆಗಿದ್ರು ಕೂಡ ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಕೋಲಾರದಿಂದ ಸ್ಪರ್ಧೆ ಮಾಡ್ತಾರ ಅನ್ನೋದಕ್ಕೆ ಸ್ಪಷ್ಟವಾದಂತಹ ಉತ್ತರ ಸಿಕ್ಕಿಲ್ಲ ಮತ್ತೆ ಕೋಲಾರದಿಂದ ಯಾರು ಸ್ಪರ್ಧೆ ಮಾಡ್ತಾರ ಅನ್ನೋದ್ರ ಬಗ್ಗೆನೂ ಕೂಡ ಹಿಂದುಲೇಖ ಇಲ್ಲ ಜೊತೆಗೆ ಬಾದಾಮಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೂ ಕೂಡ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಗಿಲ್ಲ ಈ ಹಿನ್ನೆಲೆಯಲ್ಲಿ ಬಹಳಷ್ಟು ಒಂದು ಕುತೂಹಲ ಈ ಒಂದು ಪಟ್ಟಿ ಕೇಳುತ್ತಿದೆ ಅಂತ ಹೇಳ್ಬೋದು ಜೊತೆಗೆ ಸುಮಾರು 66 ವಿಧಾನಸಭಾ ಕ್ಷೇತ್ರಗಳಿಗೆ ಈಗೇನು 124 ವಿಧಾನಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ ಈ ಪೈಕಿ 66 ವಿಧಾನಸಭಾ ಕ್ಷೇತ್ರಗಳಿಗೆ 2 ಅಭ್ಯರ್ಥಿಗಳನ್ನ ಅಂದ್ರೆ 2 ಆಕಾಂಕ್ಷಿಗಳ ಹೆಸರನ್ನ ಶಿಫಾರಸು ಮಾಡಿದ್ರು ಹಾಗಾಗಿ ಈಗ ಟಿಕೆಟ್ ಸಿಕ್ಕಿರತಕ್ಕಂತಹ ಅಭ್ಯರ್ಥಿ ತುಂಬಾ ಖುಷಿಯಾಗಿರ್ತಾನೆ ಆದ್ರೆ ಟಿಕೆಟ್ ಕೈ ತಪ್ಪಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರ ಆಕಾಂಕ್ಷೆಗಳ ನಡೆ ಏನು ಅನ್ನೋದ್ರ ಬಗ್ಗೆ ಬಹಳಷ್ಟು ಒಂದು ಕುತೂಹಲ ಮುಂಚಿರತಕ್ಕಂಥ ವಿಚಾರ ಹಾಗಾಗಿ ಅವರ ಮನವೊಲಿಕೆಗೆ ಯಾವ ರೀತಿಯ ಒಂದು ತಯಾರಿಯನ್ನ ಕಾಂಗ್ರೆಸ್ ನಾಯಕರು ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ಮತ್ತೊಂದು ಕಡೆ ಪಕ್ಷಾಂತರ ಪರ್ವದ ಭೀತಿನೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಇತ್ತು ಹಾಗಾಗಿ 2-3 ದಿನಗಳ ಹಿಂದೆಯೇ ಪಟ್ಟಿ ಘೋಷಣೆ ಆಗಬೇಕಾಗಿತ್ತು ಯಾವಾಗ ಬಂಡಾಯ ಭೀತಿ ಇತ್ತು ಅದಕ್ಕೆ ಪಟ್ಟಿಯನ್ನ ಬಹಳಷ್ಟು ಅಳೆದು ತೂಗಿ ವಿಳಂಬವಾಗಿ ಇವತ್ತು ಬಿಡುಗಡೆಯನ್ನ ಮಾಡಿದ್ದಾರೆ ಈಗಷ್ಟೇ ಪಟ್ಟಿ ಬಿಡುಗಡೆ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನ ಕೆಲವು ಆಕಾಂಕ್ಷಿಗಳು ಹೈಕಮಾಂಡ್ ನಾಯಕರ ಮೊರೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ ಯಾಕೆಂದ್ರೆ ಈಗ ಪಟ್ಟಿ ಬಿಡುಗಡೆ ಆಗಿದ್ರು ಕೂಡ ಅಂತಿಮ ಕ್ಷಣದಲ್ಲಿ ಬಿ ಫಾರಂ ಯಾರಿಗೆ ಸಿಗುತ್ತೆ ಅನ್ನೋದೇ ಇಲ್ಲಿ ಪ್ರಮುಖವಾದಂತಹ ವಿಚಾರ ಹಾಗಾಗಿ ಬಿ ಫಾರಂ ಪಡೆದುಕೊಳ್ಳೋದಕ್ಕೆ ಬಹಳಷ್ಟು ಜನರು ಲಾಬಿಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಸದ್ಯ ಈ ಪಟ್ಟಿನೇ ನಾವು ಅಂತಿಮ ಅಂತ ಹೇಳೋದಕ್ಕೆ ಆಗೋದಿಲ್ಲ ಈಗ ಸಂಭಾವ್ಯ ಇಂಥ ಅಭ್ಯರ್ಥಿಗಳು ಇಲ್ಲಿ ಟಿಕೆಟ್ ಇವರಿಗೆ ಘೋಷಣೆ ಮಾಡಿದ್ರೆ ಇವರು ಚುನಾವಣಾ ತಯಾರಿ ಮಾಡಿಕೊಳ್ಳಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಅಂತಿಮ ಕ್ಷಣದಲ್ಲಿ ತಮ್ಮ ನಾಯಕರನ್ನ ಹಿಡಿದುಕೊಂಡು ಹೈಕಮಾಂಡ್ ನಾಯಕರ ಮನವೊಲಿಕೆ ಮಾಡಿ ಇನ್ನಷ್ಟು ಕೆಲವು ಆಕಾಂಕ್ಷಿಗಳು ಟಿಕೆಟ್ ಇಟ್ಕೊಳ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡಬಹುದು ಜೊತೆಗೆ ನಾನು ಈಗಾಗಲೇ ಹೇಳದಂತೆ ಅಂತಿಮವಾಗಿ ಬಿ ಫಾರಂ ಯಾರಿಗೆ ಸಿಗುತ್ತೋ ಅವರು ಅಧಿಕೃತವಾಗಿ ನಾಮಪತ್ರ ಸಲ್ಲಿಕೆಗೆ ಅರ್ಹರಾಗಿರುತ್ತಾರೆ
ಏನಿದ್ರೂ ಕೂಡ ಇವತ್ತಿನ ಪಟ್ಟಿ 124 ಅಭ್ಯರ್ಥಿಗಳ ಪಟ್ಟಿ ಏನಿದೆ ಈಗ ಕಾಂಗ್ರೆಸ್ ನಾಯಕರು ಎಲ್ಲದಕ್ಕೂ ನಾವು ರೆಡಿ ಇದೀವಿ ಚುನಾವಣೆಗೆ ನಾವು ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ ನಮ್ಮ ಒಂದು ಪಡೆ ರೆಡಿ ಇದೆ ಅನ್ನೋ ಒಂದು ಸಂದೇಶವನ್ನ ಕಾಂಗ್ರೆಸ್ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರಿಗೆ ರವಾನೆ ಮಾಡಿರ್ತಕ್ಕಂತದ್ದು ಇನ್ನೂ ಕೂಡ ಸುಮಾರು 100 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡತಕ್ಕಂತ ಒಂದು ಬಾಕಿ ಇದೆ ಹಾಗಾಗಿ ಆ ಒಂದು ಕ್ಷೇತ್ರಗಳಲ್ಲಿ ಸಾಕಷ್ಟು ಗೊಂದಲಗಳು ಇರತಕ್ಕಂತದ್ದು ಯಾಕೆಂದ್ರೆ ಕೆಪಿಸಿಸಿ ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡತಕ್ಕಂತ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೆ ಸುಮಾರು 5ರಿಂದ 15 ಮಂದಿ ಆಕಾಂಕ್ಷಿಗಳು ಟಿಕೆಟ್ ಅನ್ನ ಕೊಟ್ಟಿರ್ತ ಟಿಕೆಟ್ ಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಹಾಗಾಗಿ ಅಲ್ಲಿ ಬಹಳಷ್ಟು ಒಂದು ಅಸಮಾಧಾನಗಳು ಗುದ್ದಲಾಡತಕ್ಕಂತ ಒಂದು ಸಾಧ್ಯತೆ ಇದೆ ಸದ್ಯ ಈ ಒಂದು ಕ್ಷೇತ್ರಗಳಲ್ಲಿ ಏನು ಸಮಸ್ಯೆ ಇಲ್ಲ ಆದಷ್ಟು ಇಲ್ಲಿ ಒಬ್ಬೊಬ್ಬರು ಆಕಾಂಕ್ಷಿಗಳಿದ್ರು ಅವರು ರೆಬೆಲ್ ಮಾಡಿದ್ರು ಅವರನ್ನು ಯಾವುದೋ ರೀತಿ ಮನವೊಲಿಕೆ ಮಾಡತಕ್ಕಂತ ಒಂದು ಪ್ರಯತ್ನ ಮಾಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ 124 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ ಆದ್ರೆ ಈ ಬಾಕಿ ಇರತಕ್ಕಂತ 100 ಕ್ಷೇತ್ರಗಳು ಇದೆಯಲ್ಲ ಇದು ಬಹಳಷ್ಟು ಒಂದು ಕಬ್ಬಿಣದ ಕಡಲೆ ಆಗಿ ಪರಿಣಾಮ ಇರತಕ್ಕಂಥದ್ದು ಹಾಗಾಗಿ ಆ ವಿಧಾನಸಭಾ ಕ್ಷೇತ್ರಗಳನ್ನ ಅಂತಿಮ ಕ್ಷಣದವರೆಗೂ ಕೂಡ ಇಟ್ಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರು ತೀರ್ಮಾನವನ್ನ ಮಾಡಿದ್ದಾರೆ ಸುಮಾರು ಪ್ರತಿಯೊಂದು ಕ್ಷೇತ್ರಕ್ಕೆ 15 ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಕೆ ಮಾಡಿದ್ದಾರೆ ಅಂದ್ರೆ ಯಾವ ರೀತಿಯ ಆಕ್ಷಿಗಳು ಅಲ್ಲಿ ಇರಬಹುದು ಮತ್ತೆ ಅಲ್ಲಿನ ಕಾಂಗ್ರೆಸ್ ಪರಿಸ್ಥಿತಿ ಗುಂಪುಗಾರಿಕೆ ಹೇಗಿದೆ ಅನ್ನೋದನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇದೇನಿದ್ರು ಕೂಡ ಇವತ್ತು ಕಾಂಗ್ರೆಸ್ ಪಟ್ಟಿ ಬಿಡುಗಡೆ ಆಗಿದೆ ಕೆಲವು ಆಕಾಂಕ್ಷಿಗಳು ಏನಿದ್ರು ಅವ್ರಿಗೆಲ್ರಿಗೂ ಕೂಡ ಈಗ ಹಬ್ಬದ ಮಾರನೇ ದಿನ ಒಂದು ಗುಡ್ ನ್ಯೂಸ್ ನೀಡಿದೆ ಅಂತ ಹೇಳ್ಬೋದು ಆನಂದ್ ಈಗಾಗಲೇ ಗಮನಿಸಬಹುದು ಮೊದಲ ಪಟ್ಟಿ ರಿಲೀಸ್ ಆಗುವುದಕ್ಕೆ ತಡ ಆಯಿತು ಎರಡನೇ ಪಟ್ಟಿ ಯಾವಾಗ ರಿಲೀಸ್ ಆಗುತ್ತೆ ಅನ್ನುವಂತ ಕುತೂಹಲ ಇದೆ ಇದರ ಜೊತೆಗೆ ಸಿದ್ದರಾಮಯ್ಯ ಅವರ ಕ್ಷೇತ್ರದ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇತ್ತು ಈಗ ವರ್ಣದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಜೊತೆಗೆ ಬಾದಾಮಿಯಿಂದಲೂ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನುವಂತ ಕುತೂಹಲ ಇದೆ ಖಂಡಿತವಾಗ್ಲೂ ನೀನಾ ಶ್ರೀ ಸಿದ್ದರಾಮಯ್ಯನವರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದಕ್ಕೆ ಕುತೂಹಲಕ್ಕೆ ಇನ್ನೂ ಬ್ರೇಕ್ ಬಿದ್ದಿಲ್ಲ ಯಾಕೆಂದ್ರೆ ಮೊದಲ ಪಟ್ಟಿಯಲ್ಲಿ ಅವರು ಕೋಲಾರದಿಂದ ಸ್ಪರ್ಧೆ ಮಾಡಬಹುದು ಅವ್ರಿಗೆ ಟಿಕೆಟ್ ಘೋಷಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇದ್ರು ಆದ್ರೆ ಅಂತಿಮ ಕ್ಷಣದಲ್ಲಿ ಈಗ ಸಿದ್ದರಾಮಯ್ಯನವರ ಕ್ಷೇತ್ರವನ್ನ ಕಾಯ್ದಿರಿಸಿಕೊಳ್ತಕ್ಕಂತ ಒಂದು ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡ್ಕೊಂಡಿರ್ತಕ್ಕಂಥದ್ದು ಪ್ರಮುಖವಾಗಿ ಇಲ್ಲಿ ಅವರು ಬಾದಾಮಿಯಿಂದ ಸ್ಪರ್ಧೆ ಮಾಡ್ತಾರ ಅಥವಾ ವರ್ನಾಡ್ದಿಂದ ಸ್ಪರ್ಧೆ ಮಾಡ್ತಾರ ಅಥವಾ ಕೋಲಾರದಿಂದ ಸ್ಪರ್ಧೆ ಮಾಡ್ತಾರ ಅಥವಾ ಯಾವ್ದಾದ್ರು 2 ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಳ್ತಾರ ಅನ್ನೋದಕ್ಕೆ ಸ್ಪಷ್ಟವಾದಂತ ಒಂದು ಉತ್ತರ ಇಲ್ಲಿ ಸಿಕ್ಕಿಲ್ಲ ಇದೇನೇ ಇದ್ರು ಕೂಡ ಸಿದ್ದರಾಮಯ್ಯನವರು ಬಹುತೇಕವಾಗಿ ಕೋಲಾರದಿಂದ ಒಂದು ಹೆಜ್ಜೆ ಹಿಂದೆ ಇದ್ದ ಮೇಲೆ ಅವರು ವರ್ಣಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಸಿಕ್ತಂತ ಹೇಳಲಾಗ್ತಾ ಇದೆ ಜೊತೆಗೆ ಬಾದಾಮಿ ವಿಧಾನಸಭಾ ಕ್ಷೇತ್ರದ ಮೇಲೂ ಕೂಡ ಸಿದ್ದರಾಮಯ್ಯನವರು ಕಣ್ಣಾಕಿದ್ದಾರೆ ಅಂತ ಯಾಕೆಂದ್ರೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಆಪ್ತ ಕೊತ್ತನೂರು ಮಂಜುನಾಥ್ ಅವರನ್ನ ನಿಲ್ಲಿಸಿ ಅವ್ರಿಗೆ ಪ್ರಮುಖವಾಗಿ ಟೋರ್ನಳ್ಳಿಯಲ್ಲಿ ಕೆಎಸ್ ಮುನಿಯಪ್ಪಗೆ ಟಾಂಗ್ ಕೊಡಬೇಕು ಅನ್ನೋ ಒಂದು ನಿಟ್ಟಲ್ಲಿ ಬಹಳಷ್ಟು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಹಾಗಾಗಿ ಕೋಲಾರದಲ್ಲಿ ತಮ್ಮ ಬೆಂಬಲಿಗಳನ್ನ ಕೆಎಸ್ ಮುನಿಯಪ್ಪ ಅವರಿಗೆ ಇಲ್ಲಿ ದೇವನಹಳ್ಳಿ ಟಿಕೆಟ್ ಕನ್ಫರ್ಮ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಇಬ್ಬರು ಒಂದೇ ಕಲ್ಲಲ್ಲಿ 2 ಅಕ್ಕಿಯನ್ನ ಒಡಿತಕ್ಕಂತ ಒಂದು ಪ್ಲಾನ್ ಕೆಎಸ್ ಮುನಿಯಪ್ಪ ಅವರನ್ನ ದೇವನಹಳ್ಳಿಗೆ ಸೀಮಿತ ಮಾಡಿ ಇಡೀ ಕೋಲಾರದ ಜವಾಬ್ದಾರಿಯನ್ನು ಸಿದ್ದರಾಮಯ್ಯನವರ ವಹಿಸಿಕೊಳ್ಳೋದಕ್ಕೂ ಕೂಡ ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿಸಿ ಇಡೀ ಕೋಲಾರದ ಜವಾಬ್ದಾರಿಯನ್ನ ಸಿದ್ದರಾಮಯ್ಯನವರು ತಮ್ಮ ಹೆಗಲ ಮೇಲೆ ಹಾಕೊಳ್ಳೋದಕ್ಕೆ ತಯಾರಿಯನ್ನ ನಿಂತಿದ್ರು ಅದ್ರ ಬೆನ್ನಲ್ಲೇ ಅದೇ ಕಡೆ ವರುಣ ಮತ್ತೆ ಬಾದಾಮಿಯಿಂದಲೂ ಕೂಡ ಸ್ಪರ್ಧೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಬಹಳಷ್ಟೊಂದು ಲಾಬಿಗಳನ್ನ ನಡೆಸ್ತಾ ಇದ್ರು ನಿನ್ನೆನೂ ಕೂಡ ಸುಮಾರು 400 ಕೋಟಿ ವೆಚ್ಚದಲ್ಲಿ ಬಾದಾಮಿಯಲ್ಲಿ ಕೆಲವು ನೀರಾವರಿ ಯೋಜನೆಗಳಿಗೆ ಚಾಲನೆ ಕೊಟ್ಟು ಅಲ್ಲಿನ ಮತದಾರರ ಅಲ್ಲಿನ ಜನರ ಒಂದು ಮನಸ್ಥಿತಿ ಏನಿದೆ ಅನ್ನೋದನ್ನ ತಿಳಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಸಿದ್ದರಾಮಯ್ಯನವರು ಕೈಯಾಗಿದ್ರು ಜೊತೆಗೆ ಬಾದಾಮಿಯಲ್ಲಿ ರೋಡ್ ಶೋ ಮಾಡಿ ದೊಡ್ಡ ಮಟ್ಟದಲ್ಲಿ ಆ ಒಂದು ಬೆಂಬಲಿಗರನ್ನ ಸೇರಿಸಿ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಿದ್ರು ಹಾಗಾಗಿ ಅಲ್ಲೂ ಕೂಡ ಸ್ವಲ್ಪ ಪೂರಕವಾದ ಗೆಲುವಿಗೆ ಪೂರಕವಾದಂತ ಒಂದು ವಾತಾವರಣ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬಾದಾಮಿಯಿಂದಲೂ ಕೂಡ ಸ್ಪರ್ಧೆ ಮಾಡಿದ್ರೆ ಅಷ್ಟೇ ಇಲ್ಲ ಸದ್ಯ ಸಿದ್ದರಾಮಯ್ಯನವರ ಕ್ಷೇತ್ರ ಇನ್ನೂ ಕೂಡ ಸಸ್ಪೆಕ್ಟ್ ಆಗಿರೋದು ಇಲ್ಲಿ ಕಂಡು ಬರ್ತಾ ಇದೆ ಅಮೀನಷ್ಟು ಥ್ಯಾಂಕ್ ಯು ಆನಂದ್ ಎಸ್ ಈಗ ಮೊದಲ ಪಟ್ಟಿ ರಿಲೀಸ್ ಆಗಿದೆ 124 ಅಭ್ಯರ್ಥಿಗಳ ಮೊದಲ ಪಟ್ಟಿ ಅಂತೂ ಇದರಲ್ಲಿ ರಿಲೀಸ್ ಆಗಿರುವುದನ್ನು ಗಮನಿಸ್ಬೋದು 2-3 ದಿನಗಳ ಕಾಲ ತಡವಾಗಿ ಮೊದಲ ಪಟ್ಟಿ ರಿಲೀಸ್ ಆಗಿದೆ 124 ಕ್ಷೇತ್ರಗಳ ಪಟ್ಟಿಯನ್ನು ಈಗ ರಿಲೀಸ್ ಮಾಡಿರೋದನ್ನು ಗಮನಿಸಬಹುದು ಕೆಲವೊಂದಷ್ಟು ಅಭ್ಯರ್ಥಿಗಳ ಹೆಸರನ್ನು ಕೂಡ ಇಲ್ಲಿ ಹೇಳೋದಾದರೆ ಚಿಕ್ಕೋಡಿ ಹಾಗೆ ಸದಲಗದಿಂದ ಗಣೇಶ ಹುಕ್ಕೇರಿ ಅವರಿಗೆ ಇಲ್ಲಿ ಕ್ಷೇತ್ರವನ್ನು ಕೊಡಲಾಗಿದೆ ಹಾಗೆ ಸಾಕಷ್ಟು ಜನರ ಹೆಸರುಗಳನ್ನು ಕೂಡ ಇಲ್ಲಿ ನೋಡಬಹುದು ಆದರೆ ಪ್ರಮುಖವಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದ್ದು ಅಂತ ಹೇಳಿದರೆ ಅದು ಸಿದ್ದರಾಮಯ್ಯ ಅವರ ಕ್ಷೇತ್ರ ಇನ್ನೂ ಕೂಡ ಅವರು ಫೈನಲ್ ಮಾಡಿಲ್ಲ ಜೊತೆಗೆ ಕೋಲಾರದಲ್ಲಿ ಯಾವುದೇ ಅಭ್ಯರ್ಥಿಯನ್ನು ಕೂಡ ಫೈನಲ್ ಮಾಡದೇ ಇರೋದನ್ನು ಕೂಡ ಇಲ್ಲಿ ಗಮನಿಸಬಹುದಾಗಿದೆ ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಇದೆ ಇನ್ನು ಸಿದ್ದರಾಮಯ್ಯ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಡಿ ಕೆ ಶಿ ಅವರ ಆಪ್ತರಿಗೂ ಕೂಡ ಟಿಕೆಟನ್ನು ಕೊಡಬೇಕು ಅನ್ನುವಂತಹ ಒಂದು ಲಾಬಿಯನ್ನು ಕೂಡ ಮಾಡಲಾಗ್ತಾ ಇತ್ತು ಹೈಕಮಾಂಡ್ ಈಗ ಅಳೆದು ತೂಗಿ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಇನ್ನು ಎರಡನೇ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡಬೇಕಾಗಿದೆ
ವರ್ಣದಿಂದ ಸ್ಪರ್ಧೆ ಮಾಡ್ತಾರೆ ಅಥವಾ ಬಾದಾಮಿಯಿಂದ ಅಥವಾ ಕೋಲಾರದಿಂದ ಅನ್ನುವಂತ ಸಾಕಷ್ಟು ಕುತೂಹಲ ಇದೆ ಸಾಕಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗಿದನ್ನ ಗಮನಿಸಬಹುದು ಇನ್ನು ಈ ಗೊಂದಲ ಜೊತೆಗೆ ಅಸಮಾಧಾನವನ್ನ ಹೈಕಮಾಂಡ್ ಪರಿಹಾರ ಮಾಡಲೇಬೇಕಾಗಿದೆ ಈಗಾಗಲೇ ಮೊದಲ ಪಟ್ಟಿ ರಿಲೀಸ್ ಆಗಿರೋದ್ರಿಂದ ಮತ್ತಷ್ಟು ಅಪ್ಡೇಟ್ ಗಳು ಮುಂದಿನ ಗಂಟೆಗಳಲ್ಲಿ ಈಗ ನಮಗೂ ಕೂಡ ಲಭ್ಯ ಆಗುತ್ತೆ के एच मुनियप्प टिकेट के संबंध साकष्टु अभिमानिगळु विरोध व्यक्तपडिसिदन्नु कूड गमनिसबहुदु नीवु कांग्रेस न मोदल पट्टि रिलीज़ आगिदे यारिगे एल्लि टिकेट अन्नोदन्नु कूड गमनिसोदाद्रे एच सि महदेवप्प अवरु टि नरसीपुरदिंद दर्शन दिवंगत ध्रुवनारायण अवर पुत्र दर्शन अवरिगे नंजनगूडु टिकेट अन्नु इल्लि फैनल माड्लागिदे एच सि महदेवप्प अवरु टि नरसीपुरदिंद ರಾಜರಾಜೇಶ್ವರಿ ನಗರದಿಂದ ಕುಸುಮಾ ಅವರು ದೇವರಹಳ್ಳಿಯಿಂದ ಎಚ್ ಕೆ ಮುನಿಯಪ್ಪ ನಾಗಮಂಗಲದಿಂದ ಚಿಲ್ವರಾರಯ್ಯ ಸ್ವಾಮಿ ಅವರಿಗೆ ಟಿಕೆಟ್ ಅನ್ನು ಫೈನಲ್ ಮಾಡಿರೋದನ್ನು ಗಮನಿಸಬಹುದಾಗಿದೆ ಸುಮಾರು 124 ಜನರ ಮೊದಲ ಪಟ್ಟಿಯನ್ನು ಕಾಂಗ್ರೆಸ್ ಈಗ ರಿಲೀಸ್ ಮಾಡಿದೆ ರಾಮನಗರದಿಂದ ಇಕ್ಬಾಲ್ ಹುಸೇನ್ ಬೆಳಗಾವಿ ಗ್ರಾಮಾಂತರದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಖಾನಾಪುರದಿಂದ ಅಂಜಲಿ ನಿಂಬಾಳ್ಕರ್ ಅವರಿಗೆ ಟಿಕೆಟ್ ಅನ್ನು ಫೈನಲ್ ಮಾಡಲಾಗಿದೆ ಇವತ್ತು ಮೊದಲ 124 ಜನರ ಮೊದಲ ಪಟ್ಟಿಯನ್ನು ಕಾಂಗ್ರೆಸ್ ರಿಲೀಸ್ ಮಾಡಿದೆ ಇನ್ನು ಎರಡನೇ ಪಟ್ಟಿಯನ್ನು ಯಾವಾಗ ರಿಲೀಸ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡ್ತೀವಿ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ